ಇತಿಹಾಸ ಪ್ರಸಿದ್ಧ ದೇಗುಲಗಳಲ್ಲಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕಮಲಶಿಲೆ ದೇವಾಲಯ ಕೂಡ ಒಂದು. ಇಲ್ಲಿ ಇಂದು ನೈಸರ್ಗಿಕ ಪುಣ್ಯಸ್ನಾನ ಜರುಗಿದೆ. ಕುಂದಾಪುರ ತಾಲೂಕಿನ ಕಮಲಶಿಲೆ ಶ್ರೀ ಭ್ರಾಮಿ ದುರ್ಗಾಪರಮೇಶ್ವರಿ ದೇವಾಲಯದ ಒಳಗೆ ಕುಬ್ಜ ನದಿ ನೀರು ನುಗ್ಗಿದೆ. ಬೆಳಗಿನ ಜಾವ 3:30 ಸುಮಾರಿಗೆ ಕುಬ್ಜ ನದಿ ನೀರು ದೇವಿಯ ಚರಣ ಸ್ಪರ್ಶ ಮಾಡಿತ್ತು. ಗರ್ಭಗುಡಿಗೆ ನೀರು ಬರುತ್ತಿದ್ದಂತೆ ಅರ್ಚಕರು ಮಂಗಳಾರತಿ ಬೆಳಗಿದ್ರು. ವರ್ಷಕ್ಕೆ ಒಮ್ಮೆ ಗರ್ಭಗುಡಿಗೆ ಕುಬ್ಜ ನದಿ ನೀರು ಉಕ್ಕಿ ಬರುತ್ತೆ. ಆಷಾಢ ಅಥವಾ ಶ್ರಾವಣ ಮಾಸದ ಮಳೆಯಲ್ಲಿ ದುರ್ಗಾ ಪರಮೇಶ್ವರಿಗೆ ನೈಸರ್ಗಿಕ ಪುಣ್ಯಸ್ನಾನ ಆಗುವುದು ವಾಡಿಕೆ. ಈ ದೇವಾಲಯದ ಪಕ್ಕದಲ್ಲಿ ಹರಿಯುವ ಕುಬ್ಜ ನದಿ ನೀರು ದೇವಾಲಯದ ಗರ್ಭಗುಡಿಯೊಳಗೆ ಪ್ರವೇಶಿಸಿ ತಾಯಿಗೆ ಅಭಿಷೇಕ ಮಾಡಿ ಮತ್ತೆ ಇಳಿಮುಖವಾಗುತ್ತೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಪ್ರತಿ ವರ್ಷದಂತೆ ಕುಬ್ಜಾ ನದಿ ಹಾಗೂ ನಾಗತೀರ್ಥ ಸಂಗಮವಾದಾಗ ಆ ಕುಬ್ಜಾ ನದಿಯ ನೀರನ್ನುವಂತಹದ್ದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಲಿಂಗಸ್ವರೂಪವಾಗಿರುವುದರಿಂದ ಆ ಲಿಂಗಕ್ಕೆ ಸಂಪೂರ್ಣವಾಗಿ ಮುಳುಗಿ ದೇವರಿಗೆ ಅಭಿಷೇಕವನ್ನು ಮಾಡುವಂತಹ ಪದ್ಧತಿ ಅನ್ನುವಂಥದ್ದು ಹಿಂದಿನಿಂದ ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಕೂಡ ರಾತ್ರಿ 1:30-2 ಗಂಟೆ ಸಮಯದಲ್ಲಿ ಆ ಕುಬ್ಜಾ ನದಿಯು ದೇವಸ್ಥಾನದ ಒಳಭಾಗವನ್ನು ಪ್ರವೇಶಿಸಿ ದೇವರಿಗೆ ಸ್ನಾನವನ್ನು ಗೈದಿದ್ದಾರೆ. ಹಾಗೆ ವಿಶೇಷವಾದಂತಹ ಸಮಯದಲ್ಲಿ ಪೂಜೆ ಮಂಗಳಾರತಿಗಳನ್ನು ಮಾಡಿ ದೇವರ ಒಂದು ತೀರ್ಥ ಸ್ನಾನ